ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನೋ ಮಾತು ನೀವೆಲ್ಲ ಕೇಳಿ ಇರ್ತೀರಾ. ಕೋಶ ಏನೋ ಕೂತಲ್ಲೇ ಓದ್ಬೋದು, ಆದ್ರೆ ದೇಶ ಸುತ್ತೋಕೆ ರೊಕ್ಕ ಬೇಕಲ್ರಿ. ಇನ್ನೂ ಕಡಿಮೆ ದುಡ್ಡಲ್ಲಿ ಟ್ರಿಪ್ ಹೊಡೆಯೋಕೆ ಅದೃಷ್ಟ ಮಾಡಿರ್ಬೇಕು ಬಿಡಿ. ಅದರಲ್ಲೂ ಟ್ರಿಪ್ಗೆ ಹೋದಾಗ ಮನೆ ಊಟ ಉಳ್ಕೊಳ್ಳೋಕೆ ಒಳ್ಳೆ ಹೋಟೆಲ್ ಎಲ್ರಿಗೂ ಸಿಗೋದಿಲ್ಲ. ಆದ್ರೆ ಅಂತಹದೊಂದು ಉತ್ತಮ ಸೇವೆಯನ್ನ ಕಡಿಮೆ ದರದಲ್ಲಿ ಇಲ್ಲೊಂದು ಪ್ಯಾಕೇಜ್ ಟೂರ್ಸ್ ಕೊಡ್ತಿದೆ. ಹಾಗಾದ್ರೆ ಯಾವುದು ಆ ಪ್ಯಾಕೇಜ್ ಸ್ಟೋರ್? ಈ ಸ್ಟೋರಿ ನೀವೇ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಕಾಶ್ಮೀರ್, ಮನಾಲಿ, ತಾಜ್ಮಹಲ್, ಕೇದಾರ್ನಾಥ್, ಕಾಶಿ, ವಾರಣಾಸಿ, ಅಬ್ಬಬ್ಬಾ, ಈ ಹೆಸರುಗಳನ್ನ ಕೇಳಿದ್ರೆ ಮೈ ಜುಮ್ಮನಿಸುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈ ಸ್ಥಳಗಳಿಗೆ ಅಂತಹ ಪವರ್ ಇದೆ. ಜೀವನದಲ್ಲಿ ಒಮ್ಮೆಯಾದ್ರೂ ಈ ಸ್ಥಳಗಳನ್ನೆಲ್ಲ ನೋಡ್ಬೇಕು ಅಂತ ಅದೆಷ್ಟೋ ಜನರ ಕನಸಿರುತ್ತೆ. ಆದ್ರೆ ಕನಸನ್ನ ನನಸು ಮಾಡಿಕೊಳ್ಳೋಕೆ ಕೈ ತುಂಬಾ ಹಣ ಬೇಕು. ಅದರಲ್ಲೂ ವಯಸ್ಸಾದವರು ಪ್ರಯಾಣ ಮಾಡ್ತಿದ್ದಾರೆ ಅಂದ್ರೆ ಊಟ ತಿಂಡಿ ಬಗ್ಗೆಯೂ ಯೋಚಿಸಬೇಕು. ಆದ್ರೆ ಬೆಳಗಾವಿಯಲ್ಲಿರೋ ಶಿವು ಪ್ಯಾಕೇಜ್ ಟೂರ್ಸ್ ಈ ಎಲ್ಲಾ ಸೇವೆಗಳನ್ನ ಕಡಿಮೆ ದರದಲ್ಲಿ ಪ್ರಯಾಣಿಕರಿಗೆ ನೀಡ್ತಿದ್ದಾರೆ. ಶಿವು ಪ್ಯಾಕೇಜ್ ಟೂರ್ಸ್ ಅಂತ ಬೆಳಗಾವಿಯಲ್ಲಿ ಕಳೆದ ಒಂದು 15-20 ವರ್ಷದಿಂದ ನಾವು ನಡೆಸ್ಕೊಂತ ಬಂದಿದ್ವಿ. ಆದ್ರೆ ಬೆಳಗಾವಿಯಲ್ಲೆಲ್ಲ, ಬೆಳಗಾವಿ ಆಯ್ತು, ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಕಸ್ಟಮರ್ ರಿವ್ಯೂ ಎಲ್ಲ ಚೆನ್ನಾಗಿದೆ. ಮತ್ತೆ ನಾವು ಆಲ್ ಓವರ್ ಇಂಡಿಯಾ ಟ್ರಿಪ್ ಪ್ಯಾಕೇಜ್ ಟ್ರಿಪ್ ಮಾಡ್ತೀವಿ. ಸೌತ್ ಇಂಡಿಯಾ ಬಂದು, ನಾರ್ತ್ ಇಂಡಿಯಾ, ಆಮೇಲೆ ಅಂಡಮಾನ್ ಟೂರ್ ಪ್ಯಾಕೇಜಸ್ಸು, ಆಮೇಲೆ ಯುರೋಪು, ಸಿಂಗಾಪುರು, ಮಲೇಷಿಯಾ, ಆಲ್ ಓವರ್ ವರ್ಲ್ಡ್ ಪ್ಯಾಕೇಜಸ್ಸು ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ಇನ್ನೊಂದು ಏನಂದರೆ ಕ್ಯಾಟ್ರಿಂಗ್ ಸರ್ವಿಸ್ ಎಲ್ಲ ನಮ್ಮ ಜೊತೆಗೆ ಇರುತ್ತೆ. ಅದನ್ನು ನಮ್ಮ ಊಟ ಏನಂದರೆ ಎಲ್ಲ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಊಟ ಕೊಡ್ತೀವಿ. ಉತ್ತರ ಕರ್ನಾಟಕ ಶೈಲಿ ಊಟ ಕೊಡ್ತೀವಿ. ಮತ್ತು ನಮ್ಮ ಕಸ್ಟಮರ್ ರಿವ್ಯೂ ಹೇಗಿರುತ್ತೆ ಅಂದರೆ, ಫಸ್ಟು ಯಾರಾದರೂ ಒಬ್ಬರು ಬಂದರೆ ಅವರು ಮತ್ತೆ ನೆಕ್ಸ್ಟ್ ಟ್ರಿಪ್ಪು 15-20 ಜನ ಮತ್ತೆ ಅವರೇ ಕರ್ಕೊಂಬರ್ತಾರೆ ಖುದ್ದಾಗಿ. ಕೇಳಿದ್ರಲ್ಲ, ದೇಶದಲ್ಲಿರೋ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ವಿದೇಶಕ್ಕೂ ಕೂಡ ಇವರು ಪ್ಯಾಕೇಜ್ ಟ್ರಿಪ್ ಆಯೋಜನೆ ಮಾಡ್ತಾರೆ. ಇನ್ನು ತಾವೇ ಖುದ್ದು ಅಡುಗೆ ತಯಾರಿಸಿ ಪ್ರಯಾಣಿಕರಿಗೆ ಉಣಬಡಿಸುವುದರ ಜೊತೆಗೆ ಏಜೆಂಟ್ ಇಲ್ಲದೆ ಟ್ರಿಪ್ ಮುಗಿಸುತ್ತಾರೆ. ಅಂದ್ರೆ ಯಾವುದೇ ಸ್ಥಳಕ್ಕೆ ಹೋದ್ರೂ ಇತರೆ ಖರ್ಚಿಲ್ಲದೆ ಪ್ರಯಾಣಿಕರಿಗೆ ಎಲ್ಲಾ ಮಾಹಿತಿಯನ್ನು ಶಿವು ಪ್ಯಾಕೇಜ್ ಟೂರ್ಸ್ನವರೇ ನೀಡ್ತಾರಂತೆ. ಈ ಬಗ್ಗೆ ಇವರೊಟ್ಟಿಗೆ ಪ್ಯಾಕೇಜ್ ಟ್ರಿಪ್ ಹೋಗಿರೋ ಪ್ಯಾಸೆಂಜರ್ ಕೂಡ ಖುಷಿ ವ್ಯಕ್ತಪಡಿಸುತ್ತಾರೆ. ಸರ್, ನಾವು ಸೆಪ್ಟೆಂಬರ್ನಲ್ಲಿ, ಐ ಥಿಂಕ್ ಜುಲೈನಲ್ಲಿ ನಾವು ಚಾರ್ಧಾಮ್ ಟೂರ್ಗಂತ ಹೋಗಿದ್ವಿ. ಆವಾಗ ಅವರು ಶಿವು ಟೂರ್ಸ್ ಆ್ಯಂಡ್ ಪ್ಯಾಕೇಜ್ ಟೂರ್ಸ್ನವರು ನಮ್ಮನ್ನು ಕರ್ಕೊಂಡು ಹೋಗಿದ್ದರು. ಅಲ್ಲಿ ನಮಗೆ ಪುನಾದಿಂದ ಸ್ಟಾರ್ಟ್ ಆಯಿತು. ದಿಲ್ಲಿಗೆ ಅವರು ಅಷ್ಟು ಇದನ್ನು ಕರ್ಕೊಂಡು ಹೋದರು ಪ್ಲೇನಲ್ಲಿ, ಅಲ್ಲಿಂದ ಬಸ್ ಮಾಡಿದರು. ಅದು ನಮಗೆ ಒಟ್ಟಾರೆ ಹೇಳಬೇಕಂತಂದ್ರೆ ಎಲ್ಲ ಫೆಸಿಲಿಟಿನೂ ಭಾಳ ಚೆನ್ನಾಗಿತ್ತು. ಹೆಂಗಂತಂದ್ರೆ ಅವರು ಬಸ್ಸನ್ನು ಕೂಡ ಒಳ್ಳೆಯದು ಬಸ್ಸೇ ಮಾಡಿದರು ಅಲ್ಲಿಂದ. ಅಂದರೆ ಅಲ್ಲಿ ಸ್ಮಾಲ್ ಬಸ್ ಮಾಡಬೇಕಾಗುತ್ತೆ, ಒಳ್ಳೆ ಬಸ್ ಮಾಡಿದರು. ಆಮೇಲೆ ಅವರು ಊಟ ತಾವು ಸ್ವತಃ ಅವ್ರ ಫ್ಯಾಮಿಲಿ ಅವರೇ, ಅವರು ಶಿವು ಅಂತಿದ್ದಾರೆ ಮತ್ತು ಅವ್ರ ತಾಯಿ ಅವರು ಸ್ವತಃ ಅವ್ರು ತಾವು ಇಲ್ಲಿಂದ ರೇಷನ್ ತೊಗೊಂಡು ಹೋಗಿ ಅಲ್ಲೇ ಬಿಸಿ ಬಿಸಿ ಅಡುಗೆ ಮಾಡಿ ನಮ್ಗೆ ಹಾಕಿರೋದ್ರಿಂದ ನಮ್ಗೆ ಹೆಲ್ತ್ಗೇನು ಪ್ರಾಬ್ಲಮ್ ಆಗಲಿಲ್ಲ. 13 ದಿವಸ ಟೂರ್ ಅಂದ್ರೆ ಹೆಲ್ತ್ಗೇನು ಪ್ರಾಬ್ಲಮ್ ಆಗಲಿಲ್ಲ. ಮತ್ತು ಅವರು ಎಲ್ಲವನ್ನೂ ಸರಿಯಾಗಿ, ಮತ್ತು ಅವ್ರು ಹೇಳೋರು, ಮತ್ತು ಇಂಥಲ್ಲಿ ನೋಡ್ರಿ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಇಷ್ಟು ಟೈಮಿಗೆ ಬರಬೇಕು, ಇಂಥಲ್ಲಿ ಇಂಥದ್ದು ಮಾಡಬೇಡ್ರಿ, ಇಂಥದ್ದು ಮಾಡಬೇಕು ಅಂಥೇಳಿ ನಮ್ಗೆ ಅವ್ರು ಏನು ಗೈಡೆನ್ಸ್ ಕೊಟ್ರಲ್ಲ, ಒಂಥರ ಫ್ಯಾಮಿಲಿ ಟೂರ್ ಸರ್, ಅಷ್ಟು ನಮಗೆ ಒಳ್ಳೆಯದಾಗಿತ್ತು. ಎಲ್ಲ ಚೆನ್ನಾಗಿತ್ತು. ನಾವು ಜೂನ್ 20 ಚಾರ್ಧಾಮ್ಗೆ ಹೋಗಿದ್ವಿ. ಅಲ್ಲಿ ಎಲ್ಲ ರೀತಿಯಿಂದ ನಮ್ಗೆ ಓಡಾಡೋಕ್ಕೆ ಫೆಸಿಲಿಟಿ ಆಗಲಿ, ಒಂದು ಊಟ ಆಗಲಿ, ಒಂದೇನೋ ಹೆಲ್ತ್ ಬಗ್ಗೆ ಏನೋ ಒಂದು ಇಶ್ಯೂಸ್ ಆದರೂ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ಲೇ. ಹಾಂ, ಚೆನ್ನಾಗಿದೆ. ಆ ಊಟ ಎಲ್ಲ ಬಿಸಿ ಬಿಸಿದನ್ನೇ ಕೊಟ್ಟಾರೆ. ಬೆಳಗ್ಗೆ ನಾವು 6 o'clock ಹೋದ್ರೂ ಅವ್ರು ಅವಾಗ ಬಿಸಿದನ್ನೇ ಟಿಫಿನ್ ಮಾಡಿಕೊಟ್ಟಿದ್ದಾರೆ ನಮ್ಗೆ. ಒಳ್ಳೇದಿದೆ ಅನ್ಸಿದೆ ನಮ್ಗೆ. ದುಡ್ಡು ಹಾಕಿದ್ದಕ್ಕೂ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ಒಮ್ಮೆ ಇವರ ಪ್ಯಾಕೇಜ್ ಟ್ರಿಪ್ಗೆ ಹೋಗಿ ಬಂದವರು ಮತ್ತೆ ಮತ್ತೆ ಹೋಗ್ತಿದ್ದಾರಂದ್ರೆ ಇವರ ಸೇವೆ ಹೇಗಿರುತ್ತೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಮನೆಯಂತಹ ವಾತಾವರಣ ಸೃಷ್ಟಿ ಮಾಡೋ ಇವರ ಪ್ಯಾಕೇಜ್ ಟ್ರಿಪ್ನಲ್ಲಿ ನೀವು ಟ್ರಾವೆಲ್ ಮಾಡಬೇಕು ಅಂದರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಸ್ಥಳವನ್ನು ಕಡಿಮೆ ದರದಲ್ಲಿ ಹಾಗೂ ಸೇಫ್ ಆಗಿ ಹೋಗಿ ನೋಡ್ಕೊಂಡು ಬನ್ನಿ.